हेलो फ्रेंड्स, हेगिद्दीरा एल्लरू? कनसु कन्नड व्लॉग्स के निम्गेल्लरिगू स्वागत। इवत्तिन व्लॉग्नल्लि नानु कवळिकाय उप्पिनकाय हेगे माडोदु अंत तिळिसिकोड्तीनि। अंद्रे फस्ट स्टेप इंद लास्ट स्टेप नवरेगू तुंबा विवरवागि इदरल्लि नानु तिळिसिदीनि। ಈಗ ನಾವು ಕವಳಿಕಾಯಿ ಕಲೆಕ್ಟ್ ಮಾಡಲಿಕ್ಕೆ ಗುಡ್ಡದ ಕಡೆಗೆ ಹೋಗ್ತಾ ಇದ್ದೀವಿ। ಇದೇ ಕವಳಿಕಾಯಿ ಪೊದೆ, ಇದರಲ್ಲಿ ತುಂಬ ಹಣ್ಣು ಕಾಯಿ ಎಲ್ಲ ಇದೆ, ಆದರೆ ಜಾಸ್ತಿ ಹಣ್ಣಾಗಿ ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ। ನಾವು ಬರೋದು ಸ್ವಲ್ಪ ಲೇಟಾಗಿ ಹೋಯಿತು, ಒಂದು ವಾರ ಮುಂಚೆ ಬಂದಿದ್ದರೆ ತುಂಬ ಕಾಯಿ ಸಿಗ್ತಾ ಇತ್ತು, ಈಗ ಸ್ವಲ್ಪ ಕಡಿಮೆ ಇದೆ, ಆದರೂ ಪರವಾಗಿಲ್ಲ, ನಮಗೆ ಉಪ್ಪಿನಕಾಯಿ ಮಾಡೋಕ್ಕೆ ಸಾಕು। ಇದರ ಹಣ್ಣುಗಳು ಕೂಡ ತಿನ್ನೋಕ್ಕೆ ತುಂಬ ರುಚಿ ನೋಡಿ, ನನ್ನ ಮಗಳು ಕೇಳಿ ಕೇಳಿ ತಿಂತಾ ಇದ್ದಾಳೆ ನೋಡಿ। ಕವಳಿಕಾಯಿ ಗಿಡ ಅಂದರೆ ಇದು ಗಿಡ ಅನ್ನೋದಕ್ಕಿಂತ ಪೊದೆ ಅಂತ ಹೇಳ್ಬೋದು, ತುಂಬ ಒತ್ತುತ್ತಾಗಿ ಬೆಳೆಯುತ್ತೆ, ಹಸಿರಾದ ಎಲೆಗಳಿರುತ್ತೆ ಇದರಲ್ಲಿ, ಮತ್ತು ತುಂಬ ಮುಳ್ಳಿರುತ್ತೆ, ಮುಳ್ಳಿನ ಗಿಡ ಇದು ಒಂಥರ। ನಮ್ಮಲ್ಲಿ ಇದನ್ನು ಕರಂಡೆ ಅಂತ ಕರಿತೀವಿ ನಾವು, ಕರಂಡೆ ಅಂತ। ಇವರಿಬ್ಬರು ತುಂಬ ಖುಷಿಯಾಗಿದ್ದಾರೆ ನನ್ನ ಮಕ್ಕಳು। ಈ ಥರ ಗುಡ್ಡ ಸುತ್ತೋದು ಅಂದರೆ ನನ್ನ ಮಗನಿಗೂ ತುಂಬ ಖುಷಿ, ಅವನು ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ ಕಾಯಿ ಆರಿಸೋಕ್ಕೆ। ಗುಡ್ಡ ಪೂರ್ತಿ ಅಲ್ದು ಅಲ್ದು ಎಲ್ಲೆಲ್ಲ ಕವಳಿಕಾಯಿ ಪೊದೆ ಇದೆ ಅಲ್ಲಿಂದ ಎಲ್ಲ ಕವಳಿಕಾಯಿ ಆರಿಸಿಕೊಂಡು ನಾವು ಹಿಂದೆ ಬರ್ತಾ ಇರೋವಾಗ ನಮಗೊಂದು ಮರ ಸಿಕ್ತು, ಅದು ನಮ್ಮ ಕರ್ನಾಟಕದಲ್ಲೇ ಸ್ಪೆಷಲ್ ಆದ ಒಂದು ಮರ, ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ, ನೋಡೋಣ ಎಷ್ಟು ಮಂದಿ ರೆಕಗ್ನೈಸ್ ಮಾಡ್ತೀರಿ ಅಂತ। ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಆನ್ಸರ್ನ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ। ನಾನು ನೆಕ್ಸ್ಟ್ ವ್ಲಾಗಲ್ಲಿ 5 ಮಂದಿ ಹೆಸರು ಅಂದರೆ ಫಸ್ಟ್ ಯಾರು 5 ಮಂದಿ ಕರೆಕ್ಟ್ ಆನ್ಸರ್ ಕೊಡ್ತಾರೆ ಅವರ ಹೆಸರನ್ನ ನಾನು ಹೇಳ್ತೀನಿ। ಸೊ ನೋಡಿ, ಟ್ರೈ ಮಾಡಿ, ಚೆನ್ನಾಗಿ ತೋರಿಸ್ತಾ ಇದ್ದೀನಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸರ್ತಿ ಬ್ಯಾಕ್ ಮಾಡಿ ನೋಡಿ, ಗೊತ್ತಾಗುತ್ತೆ। ಈ ಥರ ನಾವೆಲ್ಲ ಕವಳಿಕಾಯಿನ ಒಟ್ಟು ಮಾಡಿಕೊಂಡು ಮನೆಗೆ ಹಿಂದೆ ಬಂದ್ವಿ। ನಾವು ಗುಡ್ಡ ಎಳ್ಕೊಂಡು ಬರೋ ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ, ಇಲ್ಲೊಂದು ಯೆಲ್ಲೋ ಕಲರ್ ಹೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಎಲ್ಲ ಹೂಗಳು ಅರಳುವಾಗ ಫುಲ್ ಆ ಗದ್ದೆ ಎಲ್ಲೋ ಎಲ್ಲೋ ಕಾಣ್ತಾ ಇರುತ್ತೆ ನೋಡಿ। ಇದೊಂದು ರೀತಿ ಗಿಡ, ಯಾವುದು ಅಂತ ನನಗೆ ಪರಿಚಯ ಇಲ್ಲ, ನಿಮಗೆ ಇದ್ದರೆ ಹೇಳಿ। ನಾವು ಎಲ್ಲ ಕವಳಿಕಾಯಿನ ಒಟ್ಟು ಮಾಡಿಕೊಂಡು ಹಿಂದೆ ಬಂದುಬಿಟ್ವಿ। ಕವಳಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಒಣಗಿಸಿ ಆದ ನಂತರ ಕೆಲವು ದೊಡ್ಡ ದೊಡ್ಡ ಕವಳಿಕಾಯಿನ ಎರಡು ಭಾಗವಾಗಿ ಮಾಡ್ಕೊಂಡಿಟ್ಟಿದ್ದೀನಿ, ಸಣ್ಣ ಕವಳಿಕಾಯಿನ ಹಾಗೆ ಇಟ್ಬಿಟ್ಟಿದ್ದೀನಿ। ಈಗ ಇದನ್ನು ನಾವು ಉಪ್ಪಲ್ಲಿ ಹಾಕೋಣ। ಮೊದಲಿಗೆ ನಾನು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಇಲ್ಲಿ, ಅದಕ್ಕೆ ಒಂದು ಲೇಯರ್ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ಥರ। ಒಂದು ಲೇಯರ್ ಉಪ್ಪಾದ ನಂತರ ಇನ್ನೊಂದು ಲೇಯರ್ ಕವಳಿಕಾಯಿ ಹಾಕ್ತೀನಿ ಈ ಥರ ಈ ಥರ ಪದರ ಪದರವಾಗಿ ಒಂದು ಲೇಯರ್ ಕವಳಿಕಾಯಿ ಒಂದು ಲೇಯರ್ ಉಪ್ಪು ಹಾಕ್ತಾ ಹೋಗಬೇಕು। ಹೆಚ್ಚಾಯಿತು, ಹಾಕಿಟ್ಟ ಕವಳೆಕಾಯಿ ಅರ್ಧದಷ್ಟಿತ್ತು, ಈಗ ಇಷ್ಟು ಕಡಿಮೆ ಆಗಿದೆ, ಅದಂದರೆ ಉಪ್ಪು ಹೀರಿಕೊಂಡು ತುಂಬ ಸಣ್ಣಗಾಗಿ ಬಿಡುತ್ತೆ ಕಾಯಿ ನೋಡಿ ಈ ಥರ। 1 ಟೇಬಲ್ಸ್ಪೂನಷ್ಟು ಜೀರಿಗೆ, 2 ಟೇಬಲ್ಸ್ಪೂನ್ ತಗೊಂಡಿದ್ದೀನಿ, ಅಷ್ಟು ಸಾಸಿವೆ, ಮತ್ತು ನೋಡಿ ಈ ಥರ ದುರು ಮೆಣಸಿನಕಾಯಿ ಸಿಕ್ಕಿದ್ರೂ ಪ್ರಪೋರ್ಷನೇಟಾಗಿ ಹಾಕ್ಬೋದು, 1:2 ಅಂದರೆ ಇದು 1 ಪ್ರಪೋರ್ಷನೇಟ್, ಇದು 2 ಪ್ರಪೋರ್ಷನೇಟ್ ತಗೊಂಡು ಹಾಕ್ಬೋದು। ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ 1:1 ಪ್ರಪೋರ್ಷನೇಟಲ್ಲಿ ತಗೊಂಡು ಹಾಕ್ಬೋದು। ಸೊ ನಮ್ಮಲ್ಲಿ ಖಾರ ಕಡಿಮೆ ತಿನ್ನೋದ್ರಿಂದ ನಾನಿಲ್ಲಿ ಅಷ್ಟಾಗಿ ಖಾರ ಯೂಸ್ ಮಾಡಲಿಲ್ಲ, ನಾನು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ 30-35। ಈಗ ನಾನಿಲ್ಲಿ ಮೆಣಸು ಸಾಸಿವೆ ಮತ್ತು ಜೀರಿಗೆನ ನುಣ್ಣಗೆ ರುಬ್ಕೊಂಡಿದ್ದೀನಿ, ನಾನು ತೋರಿಸಿದ ಎಲ್ಲ ಐಟಮ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ। ಮಸಾಲೆ ಈಗ ರೆಡಿ ಆಗಿದೆ ಉಪ್ಪಿನಕಾಯಿಗೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ। ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಇಲ್ಲಿ ನಾನು 50 ml ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡಿದ್ದೀನಿ। ನೀವು ಮಾಡೋ ಉಪ್ಪಿನಕಾಯಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಣ್ಣೆ, ಸ್ವಲ್ಪ ಹಾಕಿನೂ ಒಗ್ಗರಣೆ ಕೊಡ್ಬೋದು, ತುಂಬ ಎಣ್ಣೆ ರುಚಿ ಅಂತ ಹೇಳಿಸೋರು ಸ್ವಲ್ಪ ಜಾಸ್ತಿನೂ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೋದು। ಈಗ ನಾನು 50 ml ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ। ಎಣ್ಣೆ ಕಾದ ನಂತರ ನಾನು ಇಲ್ಲಿ ಒಂದೂವರೆ ಟೇಬಲ್ಸ್ಪೂನ್ ಸಾಸಿವೆ ಹಾಕ್ಕೋತೀನಿ ಒಗ್ಗರಣೆಗೆ, ಇದು ಚೆನ್ನಾಗಿ ಚಟ್ಪಟ ಅನ್ನಬೇಕು।
ಅದಕ್ಕೆ ನಾನು ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಂತಹ ಬೆಳ್ಳುಳ್ಳಿನ ಒಂದು ಎರಡು ಹಿಡಿಯಷ್ಟು ಹಾಕ್ತೀನಿ, ಒಂದು ನಿಯರ್ ಬೈ 20-25 ಗ್ರಾಮ್ಸ್ನಷ್ಟು. ಬೆಳ್ಳುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕು. ಇದು ಉಪ್ಪಿನಕಾಯಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ಗೆ ಬರಬೇಕು, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ಹಸಿ ಹಾಕಿಬಿಟ್ರೆ. ಈಗ ಇದಕ್ಕೆ ನಾನು ಒಂದು ಹಿಡಿಯಷ್ಟು ತೊಳೆದು ಒಣಗಿಸಿಟ್ಟಂತಹ ಕರಿಬೇವನ್ನ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ. ಇದಕ್ಕೇ ನಾನು ಒಂದು ಎರಡು ಚಿಟಿಕೆಯಷ್ಟು ಹಿಂಗೆ ಹಾಕ್ತಾ ಇದ್ದೀನಿ, ಕೊನೆ ಹಾಕ್ತಾ ಇದ್ದೀನಿ ನೋಡಿ. ಇದು ಎರಡು ಚಿಟಿಕೆಯಷ್ಟು ಹಿಂಗೆ ಹಾಕಿದ ನಂತರ ಇನ್ನೊಂದು ಎರಡು ಚಿಟಿಕೆಯಷ್ಟು ಅರಿಶಿನನೂ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಕೊನೆಗೆ. ಒಗ್ಗರಣೆ ಇನ್ನೇನು ರೆಡಿ ಆಗ್ತಾ ಬಂತು ಅನ್ನೋವಾಗ ಎರಡು ಚಿಟಿಕೆ ಹಿಂಗು, ಎರಡು ಚಿಟಿಕೆ ಅರಿಶಿನನ ಹಾಕಿ ನಾನೀಗ ಇದನ್ನು ಕೆಳಗಡೆ ಇಳಿಸ್ತೀನಿ. ಈಗ ಈ ಒಗ್ಗರಣೆನ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು, ನಂತರ ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಹೀಗೇ ಬಿಡ್ತೀನಿ ಒಂದರಿಂದ ಒಂದೂವರೆ ಗಂಟೆ. ಒಗ್ಗರಣೆ ಈಗ ಕಂಪ್ಲೀಟಾಗಿ ತಣ್ಣಗಿದೆ. ಸೊ ಈಗ ಉಪ್ಪಲ್ಲಿ ಹಾಕಿಟ್ಟ ಕವಳಿಕಾಯಿನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಣ್ಣ, 1 ಕೆಜಿ ಕವಳಿಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಎಷ್ಟು ಮಸಾಲ ಬೇಕು ಅಂತ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮೆಷರ್ ಹಾಕ್ತೀನಿ, ಬೇಕಾದವ್ರು ನೋಡ್ಕೊಳ್ಳಿ. ಈಗ ನಾನು ಅರೆದಿಟ್ಕೊಂಡಂತಹ ಉಪ್ಪಿನಕಾಯಿ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮಳೆಗಾಲಕ್ಕೆ ತುಂಬ ಸೂಕ್ತವಾದ ಕವಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನೀಗ ನಾನೊಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್, ಟೇಕ್ ಕೇರ್.